ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಎದೆ ತುಂಬಿ ಹಾಡಿದೆನು ಎಂದು ನಾನು ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು. ಬಹಳ ಸಂತೋಷ ಆಗುತ್ತೆ, ನಿಮಗೋಸ್ಕರ ಹಾಡ್ತೀನಿ. ಇಂದು ನಾ ಹಾಡಿದರು ಅಲ್ಲಿ ನಂತೆಯೇ ಕುಳಿತು ಕೇಳುವಿರಿ ಸಾಕೆ ನನಗೆ ಅದುವೇ ಬಹುಮಾನ. ಎದೆ ತುಂಬಿ ಹಾಡಿದೆನು ಇಂದು ನಾನು ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು. ಎದೆ ತುಂಬಿ ಮನ ತುಂಬಿ ತಲು ತುಂಬಿ ಹಾಡಿದೆನೋ ಇಂದು ನಾನು. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಕೇಳುವವರಿಹರೆಂದು ಕೇಳುವವರಿಹರೆಂದು ನಾ ಬಲ್ಲೆ, ಅದರಿಂದ ಹಾಡುವೆನು ಮೈ ದುಂಬಿಯಂದಿನಂತೆ. ಯಾರು ಕಿವಿ ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು ಎನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನು ಇಂದು ನಾನು ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು. ಎದೆ ತುಂಬಿ ಮನ ತುಂಬಿ ತಲು ತುಂಬಿ ಹಾಡಿದೆನು ಇಂದು ನಾನು. ಒಂದು ಸಂತೋಷದ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ನಾನು ಇಲ್ಲಿಗೆ ಬರಬೇಕಾದ್ರೆ ಬರೋದು 15 ದಿವಸ ಮೊದಲೇ ನನಗೆ ಕನ್ಫರ್ಮ್ ಆಯಿತು. 2 ಧ್ವನಿ ಸುರುಳಿಯನ್ನು ನಮ್ಮ ಬಾಸ್ಟನಿನ ಕನ್ನಡ ಜನರ ಜೊತೆಗೆ, ಕನ್ನಡ ಸಂಘದ ಸಹಯೋಗದೊಂದಿಗೆ, ಜೊತೆಗೆ ನಿಮ್ಮ ಜೊತೆಗೆ ಅದನ್ನು ರಿಲೀಸ್ ಮಾಡೋಣ ಅನ್ನುವಂಥ ಒಂದು ಇಚ್ಛೆ ನನ್ನದು. ಒಂದು ಕರುಣಿಕಾಯೋ ರಾಘವೇಂದ್ರ ರಾಯರ ಮೇಲೆ ಇರುವಂಥ, ವಿಶೇಷವಾಗಿ ಬೇರೆ ಬೇರೆ ಕೃತಿ ಇರುವಂಥ ದಾಸಗಳು ಬರೆದಂಥ ಹಾಡು. ಮತ್ತೊಂದು ಶಿಶುನಾಳ ಶರೀಫರ ತತ್ವ ರಸಾನುಭವಗಳು, ತತ್ವ ಪದಗಳನ್ನು 2 ಧ್ವನಿ ಸುರುಳಿಯನ್ನು ನಿಮ್ಮ ಮುಂದೆ ರಿಲೀಸ್ ಮಾಡಬೇಕು ಅನ್ನುವಂಥ ನನ್ನೊಂದು ಇಚ್ಛೆ ಇತ್ತು. ಅದಕ್ಕೆ ನಾನು ಸುಧಾಕರ್ ಸರ್ ಬರಬೇಕು, ಪ್ರವೀಣ್ ಸರ್ ಬನ್ನಿ, ಮಧು ಅವರೇ, ವೈಶಾಲಿ ಬೇರೆಯವರೇ. ಈ ನನಗೆ ನಾನು ಮೊದಲು ಬಂದಿದ್ದು ಪ್ರವೀಣ್ ನಂಪತ್ ಅವರ ಅಧ್ಯಕ್ಷತೆಯಲ್ಲಿದ್ದಾಗ ಇಲ್ಲಿಗೆ ಬಂದಿದ್ದೆ. ಮಧು ಅಕ್ಕಿ ಹೆಬ್ಬಾಳವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನಗೆ ಅವರ ಒಂದಷ್ಟು ಅಭ್ಯಾಸವನ್ನು, ನಾವು ಸಂಗೀತ ಅಭ್ಯಾಸವನ್ನು ಕೂಡ ಸೇರಿ ಮಾಡುತ್ತೇವೆ, ಬಹಳ ಸಂತೋಷ ಆಗುತ್ತೆ. ಥ್ಯಾಂಕ್ಸ್. ಕರುಣಿ ಕಾಯೋ ರಾಘವೇಂದ್ರ ಅನ್ನುವಂಥ ಒಂದು ಧ್ವನಿ ಸುರುಳಿಯ ಹಾಡುಗಳು ಯಾವುದೇ ರೀತಿ ಗೊತ್ತಿಲ್ಲ, ನೀವು ಅದನ್ನು ರಿಲೀಸ್ ಮಾಡಬೇಕು ಅಂತ ಅಂದ್ಕೊತೀನಿ. ಇದೊಂದು ಮಾಯಕ್ಕೆ ಮರುಳಾದನು, ಇದು ಮಾಯಕ್ಕೆ ಮರುಳಾದನು ಕರುಣಿ ಕಾಯೋ ರಾಘವೇಂದ್ರ. Perfect.
ಇದು ಸಿರಿ, ಈ ಎರಡು ಧ್ವನಿ ಸುರುಳಿಯ ಹೊರತಾಗಿ ಉಳಿದ ಕಗ್ಗದಾಯಿತು, ವಚನದಾಯಿತು, ಎಲ್ಲ ಧ್ವನಿ ಸುರುಳಿಗಳನ್ನು ನಾನು ನಿಮಗೋಸ್ಕರ ಲಭ್ಯ ಮಾಯಕ್ಕೆ ಮರಳಾದ ನಮ್ಮಂಥ ಒಂದು ತತ್ವ ಪ್ರಸಾನುಭವ ಇರುವಂಥ ಶರೀಫರ ವಿಶೇಷವಾದಂಥ ಗೀತೆಗಳು. ಇದನ್ನು ಅಶ್ವಥ್ ಅವರು ರಾಗಸಂಜನೆ ಮಾಡಿ ಅನೇಕ ಪ್ರಸಿದ್ಧಿಯನ್ನು ಮಾಡಿದ ಕೃತಿಗಳನ್ನ, ಅದು ನಂತರ ಹೇಗೆ ಅಂತ ಕುತೂಹಲ ಇತ್ತು. ಬೆಂಗಳೂರಿನಲ್ಲಿ ಕಲಾವಿದರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಇದರ ಹಾಡನ್ನು ರೆಕಾರ್ಡ್ ಮಾಡಲಾಗಿದೆ ನನ್ನ ಸಂಗೀತ ಸಂಯೋಜನೆಯಲ್ಲಿ. ನಿಮಗೋಸ್ಕರ ಮೊದಲನೇದಾಗಿ ಅರ್ಪಣೆ ಮಾಡ್ತಿದ್ವಿ. ಪ್ರೀತೆ